ಯಾವುದೇ ಶಿಕ್ಷೆ ಆಗಿರಬೇಕು. ಸುಮ್ಮನೆ ಇಲಾಖೆ ನಾವು ಇದನ್ನು ಮಾಡ್ತೀವಿ, ಕ್ರಮ ತಗೊಳ್ತೀವಿ, ವರದಿಯನ್ನು ಕೇಳಿದ್ದೀವಿ, ನಾನು ನೋಡ್ತಾ ಇದ್ದೆ ತಮ್ಮ ನಾನು ಆ ರೀತಿ ಮಾಡಲಿಕ್ಕೆ ಹೋಗ್ತಿದ್ದೆ. ಯಾಕಂತಂದರೆ ಕೆಲ ಹಂತದಿಂದ ಇಲಾಖೆಯಲ್ಲಿ ಸುಧಾರಣೆ ತರಬೇಕು ಅಂತಂದರೆ ಇಷ್ಟೊಂದು ಕಷ್ಟಪಡ್ತಾ ಇದ್ವಿ. ಮಾನ್ಯ ಮುಖ್ಯಮಂತ್ರಿಗಳ ಆದೇಶ ಏನು ಅಂತಂದರೆ ಪೌಷ್ಟಿಕ ಆಹಾರ, ಗುಣಮಟ್ಟದ ಶಿಕ್ಷಣ ನಮ್ಮ ಅಂಗನವಾಡಿಯ ಮುಂದೆ ಉದ್ದೇಶ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ಯೂನಿಟ್ಗೆ ಒಂದು ಮಕ್ಕಳಿಗೆ 8 ರೂಪಾಯಿ, ಹಾಗೆ 4 ರೂಪಾಯಿ ಕೇಂದ್ರ ಸರ್ಕಾರ, 4 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಒಂದು ಊಟಕ್ಕೆ. ಇವತ್ತು ಒಂದು ಕಪ್ ಟೀ ಕುಡಿಬೇಕು ಅಂತಂದ್ರೂ ಕೂಡ 10 ರೂಪಾಯಿ ಬೇಕು, ಆದರೆ ಬಡ ಮಕ್ಕಳಿಗೆ ಬರೀ 8 ರೂಪಾಯಿ ಆಗ್ತದೆ. ಕೆಲವು 9 ವರ್ಷದಿಂದ ಯೂನಿಟ್ ಕಾಸ್ಟ್ನು ಏರಿಸಲಿಲ್ಲ, ಅಂದರೆ 9 ವರ್ಷದಿಂದ ಇದ್ದಂಥ ಬೇಳೆಕಾಳಿನ ರೇಟಿಗೂ ಇವತ್ತಿಗಿದ್ದಂಥ ಬೇಳೆಕಾಳಿನ ರೇಟಿಗೂ ಬಹಳ ವ್ಯತ್ಯಾಸ ಇದೆ. ಅದು ಒಂದು ಕಡೆ ಇರಲಿ. ಇನ್ನೊಂದು ಕಡೆ ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ, ಇದು ಬರೀ ರಾಜ್ಯ ಸರ್ಕಾರದ ಯೋಜನೆ, ಮೊಟ್ಟೆಯನ್ನು ಕೊಡೋದಾಗಲಿ ಅಥವಾ ಗುಣಮಟ್ಟದ ಕೆನೆ ಭರಿತ ಹಾಲನ್ನು ಕೊಡೋದಾಗಲಿ ನಮ್ಮ ಸರ್ಕಾರದ ಸಿದ್ದರಾಮಯ್ಯನವರ ಒಂದು ಕನಸು. ಅದಕ್ಕೋಸ್ಕರ ತಳಮಟ್ಟದಿಂದ ಸುಧಾರಣೆ ಅಂತ ಏನು ಹೇಳಿದಾರಲ್ಲ, ಸೊ ಅದಕ್ಕೋಸ್ಕರ ಈ ಏನು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಊಟವನ್ನು ಬಡಿಸುವಂಥ ಸಂದರ್ಭದಲ್ಲಿ ಅತೀಯ ಅಶಕ್ತ ಹುಡುಗರು, ಮಧ್ಯಮ, ಈ ರೀತಿ 3 ಕ್ಯಾಟಗರಿಯನ್ನು ನಮ್ಮ ಇಲಾಖೆಯಲ್ಲಿ ಮಕ್ಕಳಿಗೋಸ್ಕರ ನಾವು ಮಾಡಿಕೊಂಡಿರ್ತೀವಿ. ಸೊ ಅಂಥದ್ರಲ್ಲಿ ಬಡಿಸ್ಬೇಕಾದ್ರೆ ಕಂಪಲ್ಸರಿ ಅವರು ವಿಡಿಯೋ ತಗೋಬೇಕು, ಅದನ್ನು ವಾಟ್ಸಪ್ ಗ್ರೂಪ್ಗಳಿಗೆ ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಅದು ಅಪ್ಲೋಡ್ ಆಗಬೇಕು. ಆ ಮಾನಿಟ್ರಿಂಗ್ ಸಿಸ್ಟಮನ್ನು ನಾನು ತಗೊಂಡ್ಬಂದಿದ್ದೀನಿ. ಯಾಕಂದರೆ ಸುಮಾರು ಕಡೆ ಇದೇ ರೀತಿ ಒಮ್ಮೊಮ್ಮೆ ಎಗ್ ಕೊಡ್ತಾ ಇಲ್ಲ ಅಂತ ಬರ್ತಾಯಿತ್ತು, ಒಂದೊಂದು ಕಡೆ ಹಾಲು ಕೊಡ್ತಾ ಇಲ್ಲ ಅಂತ ಬರ್ತಾಯಿತ್ತು. ಸೊ ಅದಕ್ಕೆ ಸಮಗ್ರವಾದಂಥ ಒಂದು ಬದಲಾವಣೆ ತರಬೇಕು ಅಂತ ಈ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಕಂಪಲ್ಸರಿ ಅಂತ ನಾನು ಎಲ್ಲ ಅಧಿಕಾರಿಗಳು ತಿಳಿಸಿದ್ದೀನಿ. ಆ ತಿಳಿಸಿದ್ದಕ್ಕೇ ಇವತ್ತು ಇವರು ಸಿಕ್ಕಾಕೊಂಡಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂಥ ಪರಿಸ್ಥಿತಿ ನಮ್ಮ ಮಕ್ಕಳದಾಗಿದೆ. 69,000 ಅಂಗನವಾಡಿಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ಇವತ್ತು ನಡೆಸ್ತಾ ಇದ್ದೀವಿ. 69,000 ಅಂಗನವಾಡಿಗಳಲ್ಲಿ ಈ ರೀತಿ ಆಗತ್ತೆ ಸಾಧ್ಯವಿಲ್ಲ. ಎಲ್ಲ ಒಂದು ಕಡೆ ಇದು ಆದ ತಕ್ಷಣ ಸಂಪೂರ್ಣ ಇಲಾಖೆಗೇ ಒಂದು ಕೆಟ್ಟ ಹೆಸರು ಬರುತ್ತೆ. ನನಗೆ ಬಹಳ ಕೆಟ್ಟ ಅನ್ನಿಸ್ತಾ ಇದೆ. ಇಷ್ಟೊಂದು ರಾತ್ರಿ ಹಗಲಿ ಕಷ್ಟಪಟ್ಟು ಸರ್ಕಾರಕ್ಕೆ ಒಳ್ಳೆ ಹೆಸರು ತರಬೇಕು, ಇಲಾಖೆಗೆ ಒಳ್ಳೆ ಹೆಸರು ತರಬೇಕು ಅಂತ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಹೊರಟಿದ್ದೀನಿ. ನಿನ್ನೆ ಕಾರ್ಯಕರ್ತೆ ಮತ್ತು ಸಹಾಯಕಿಯನ್ನು ಸಸ್ಪೆಂಡ್ ಮಾಡಿದ್ದೆ ಇಲ್ಲ. ನಿನ್ನೆ ರಾತ್ರಿ 10:00 ನನಗೆ ಇದ್ರ ಬಗ್ಗೆ ಗೊತ್ತು. ಆದರೆ ಸಸ್ಪೆಂಡ್ ಮಾಡಿದ್ರೆ ಅಲ್ಲ, ಒಂದು ಶಿಕ್ಷೆ ಆಗ್ತಿತ್ತು, ಅದನ್ನು ನಾವು ಒಂದು ಮಾಡೆಲಾಗಿ ಸೆಟ್ ಮಾಡಬೇಕು. ಇನ್ನೊಮ್ಮೆ ಅಂಗನವಾಡಿಗಳಲ್ಲಿ ಈ ರೀತಿ ಆಗಬಾರ್ದು ಅನ್ನೋದಕ್ಕೆ ಅವ್ರನ್ನ ಯಾವತ್ತು ಅಂದರೆ ಕಾಯಂವಾಗಿ ಕಡ್ಡಾಯವಾಗಿ ಕೆಲಸದಿಂದ ನಿವೃತ್ತಿಗೊಳಿಸ್ತೀವಿ ಯಾರು ಈ ತಪ್ಪನ್ನು ಮಾಡಿದರೆ. ಅದೊಂದು ಪಾಠ ಆಗ್ತಿತ್ತು ನಮಗೆ. ಜೊತೆಯಲ್ಲಿ ನಾನು CDT ಕೂಡ ಸಸ್ಪೆಂಡ್ ಮಾಡಬೇಕು ಅನ್ನೋ ಮಟ್ಟಿಗೆ ವಿಚಾರ ಮಾಡ್ತಾಯಿದ್ದೀನಿ. DDO ಕೂಡ ನೋಟಿಸನ್ನು ಜಾರಿ ಮಾಡಲಿಕ್ಕೆ ಈಗಾಗಲೇ ಸೆಕ್ರೆಟರಿಯವರಿಗೆ ನಿರ್ದೇಶನ ನೀಡಿದ್ದೀನಿ. Watching, read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.